ಏನ್ ಚಿಕ್ಕಮ್ಮ ಆರಾಮದಿ? ಅಯ್ಯ ದೀಪ, ಯಾವ ಬಂದಿ ನೀ ಆರಾಮದಿ? ಹಾ ಈಗ ಬಂದೆ, ಬಾಗಿಲ್ ತೋರಣ ಎಣ್ಲಿಕತ್ತಿಯನ. ಅಪ್ಪ ನಿಮ್ಮ ಅವ ಹೆಂಗದಾರ, ಆರಾಮ ಅದಾರನ? ಹಾ ಎಲ್ರು ಆರಾಮ ಅದಾರ. ಏನ್ ಬಿಡು, ಬಾಳ ಚಂದ ಎಣ್ದಿ. ಅಯ್ಯ ಹೂವ ಚಂದ ಅದಾವ ಪ್ರೆ. ಊಟಕ್ಕೆ ಏನ್ ಮಾಡ್ಲ ದೀಪ? ಹಂಗ ಚಿಕನ್ ಉಣ್ಣಂಗ ಆಗೈತ್ ನೋಡ. ಅಯ್ಯ ದೀಪ, ರೋಗ ಬಯಸಿದ್ದ ಹಾಲು ಅನ್ನ, ಡಾಕ್ಟರ್ ಹೇಳಿದ್ದು ಹಾಲು ಅನ್ನ ಅನ್ನಂಗಾಗೈತಿ. ನಾನು ಇವತ್ತು ಚಿಕನ್ ಮಾಡ್ಬೇಕಂತಂದು ಚಿಕನ್ ರೆಡಿ ಮಾಡಿ ಇಟ್ಕೊಂಡಿನಿ. ನೀನ ಅದನ್ನ ಕೇಳಿನಿ, ಮಾಡನ್ ಬಾ. ಬಾ ಚಿಕನ್ ಮಾಡೋಣ, ರೆಡಿ ಮಾಡೋಣ. ಶುಂಠಿ, ಬೆಳ್ಳುಳ್ಳಿ, ಮೆಣಸಿನ್ಕಾಯಿ, ಟೊಮೊಟೊ ಇವನ್ನೆಲ್ಲ ತೋ ಹಾಕ್ಬೇಕು ನೋಡುವ. ಅಂದ್ರ ಸೂಪರ್ ಟೇಸ್ಟ್ ಆಗಿ ಬರ್ತದೆ ನೋಡು ಅಂತೀವಿ. ನಾನ್ ಮಾಡ್ಕೊಡ್ತೀನಿ, ನೀನು ಊಟ ಮಾಡುವಂತೆ. ಯಾವ ಅಯ್ಯ ಚಿಕ್ಕಮ್ಮ, ನನ್ ಚಿಲ್ಲಿ ಚಿಕನ ಬೇಕು ನೋಡು, ಖಾರ ಖಾರ ಚೆನ್ನಾಗಿರ್ತೈತ ಅದ. ಅದಕ್ಕ ಆತ್ ತಗೋರಯ್ಯವ, ನಿನ್ಗೆ ಚಿಲ್ಲಿ ಚಿಕನ ಮಾಡ್ಕೊಡ್ತೀನಿ. ಬೆಳಗ್ಗೆ ಎದ್ದು ತೋಟದಾಗ ಹಸೆ ಮೆಣಸಿನ ಹಾಕೊಂಬಂದಿನಿ, ಚಲೋ ಅದಾವ. ಆತ ನೀ ಹೇಳ್ದಂಗ ಚಿಲ್ಲಿ ಚಿಕನ ಮಾಡ್ತೀನಿ ತಗೋರಯ್ಯವ. ನಾನು ನೀನು ಮೆಣಸಿನ್ಕಾಯಿನ ತುಂಬ ಸೋಸ, ನಾನು ಟೊಮೊಟೊ ಹಣ್ಣು ಕಟ್ ಮಾಡ್ಕೊಂತೀನಿ. ಮಸಾಲೆ ರೆಡಿ ಮಾಡೋಣ.
ನೋಡ್ದೀಪ, ಚಕ್ಕಿ, ಲವಂಗ, ಮೆಣಸು, ಕೊತ್ತಂಬರಿ ಬೀಜ, ಜಾಪತ್ರೆ ಮತ್ತೆ ಇತರ ಏಲಕ್ಕಿ ಇವನ್ನ ಹಾಕಿ ಹುರ್ಕೋಬೇಕು. ಒಂದ್ಸರಿ ಹುರ್ಕೊಂಡು ನಾವು ಇನ್ ಸಣ್ಣಗೆ ಕುಟ್ಟಿ ಪುಡಿ ಮಾಡಿ ಇಟ್ಕೊಳ್ಬೇಕು. ನಂತರ ನೀನ್ ಯಾವಾಗಾರ ಚಿಕನ್ ಸಾಂಬಾರು ಈ ತರ ಮಸಾಲೆನ ಹುರಿದು ಕುಟ್ಟಿ ಪುಡಿ ಮಾಡಿ ಇಟ್ಕೊಂಡ್ರೆ ತುಂಬಾನೇ ಚೆನ್ನಾಗಿರುತ್ತೆ. ನೋಡು, ಈ ತರ ನಾನು ಹುರ್ಕೊಂಡು ಇವಾಗ ಕುಟ್ಕೋಬೇಕಂತ ರೆಡಿ ಮಾಡಿ ಇಟ್ಕೊಂಡಿನಿ. ಇವಾಗ ದೀಪ, ಟೊಮಾಟೋನ ಮತ್ತ ಈರುಳ್ಳಿನ ಸ್ವಲ್ಪ ಎಣ್ಣೆ ಹಾಕಿ ಹುರ್ಕೊಂತೀನಿ. ನೋಡಿ, ಎರಡು ಸ್ಪೂನ್ ಅಷ್ಟ ಅಂದ್ರೆ ಎರಡು ಚಮಚ ಆಗಷ್ಟ ಹಾಕಿದ್ರ ಸಾಕು. ಹಾಕಿ ಹುರ್ಕೋಬೇಕು ಎಣ್ಣೆ ಒಳಗ. ಏನ್ ತುಂಬಾ ಏನು ಉರೇ ಬೇಡ, ಸ್ವಲ್ಪ ಹುರ್ಕಂಡ್ರ ಸಾಕ. ಅರ್ಧ ಬರ್ಧ ಹುರಿಬೇಕು ಈರುಳ್ಳಿ, ಹಂಗ ಹುರ್ಕಂಡ್ರ ಸಾಕಾಗುತ್ತೆ. ಟೊಮೆಟೊ ಹಾಕಿ ಹುರ್ಕಂಡ್ ಮಸಾಲೆಯನ್ನ ರುಬ್ಕೋಬೇಕು.
ಚಿಲ್ಲಿ ಚಿಕನ್ ಮಾಡಕ ನಾನು ಇಷ್ಟೆಣ್ಣೆ ಹಾಕಕತ್ತಿ ನೋಡ್ದೀಪ ನೋಡ, ಇಷ್ಟೆಣ್ಣೆನ ನೀನ್ ಹಾಕಬೇಕಾಗುತ್ತ. ಎಣ್ಣೆ ಬಿಸಿ ಆದ್ಮೇಲೆ ಮೆಣಸಿನಕಾಯಿನ ಹಾಕೊಂಡು ಸ್ವಲ್ಪ ಫ್ರೈ ಮಾಡ್ಬೇಕು. ತುಂಬಾ ಹೊತ್ತು ಫ್ರೈ ಮಾಡಬಾರ್ದು, ಸ್ವಲ್ಪ ಹೊತ್ತು ಹಿಂಗ್ ಹುರ್ಕೋಬೇಕು ಎಣ್ಣೆಯಲ್ಲಿ. ಮೆಣಸಿನಕಾಯಿ ಫ್ರೈ ಆಗ್ಯಾವು. ಕಟ್ ಮಾಡಿರುವಂತ ಚಿಕನ್ ನ ಈ ರೀತಿ ಹಾಕಬೇಕು. ಮಸಾಲೆ ಹಾಕ್ಲಾದ ಚಿಕನ್ ಹಾಕಿಯಾ? ಚಿಕನ್ ಬೆಂದ್ಮೇಲೆನ ನಾವು ಮಸಾಲೆಯನ್ನ ಇದಷ್ಟು ಹಾಕೋಬೇಕು. ಫಸ್ಟ್ ಚಿಕನ್ ಹಾಕಿ ಸ್ವಲ್ಪ ಫ್ರೈ ಮಾಡಾಕತ್ತೀವಿ. ಚಿಕನ್ ಅರ್ಧ ಬೆಂದಾದ್ಮೇಲೆ ಶುಂಠಿ ಪೇಸ್ಟ್ ನ ಹಾಕೋಣಕತ್ತೀನಿ. ನಂತರ ಬೆಳ್ಳುಳ್ಳಿ ಪೇಸ್ಟ್ ನ ಹಾಕೋಣಕತ್ತೀನಿ. ನೋಡು, ನೀ ಕೇಳ್ದಂಗ ಚಿಲ್ಲಿ ಚಿಕನ್ ಗೆ ಹಸಿಮೆಣಸಿನಕಾಯಿನ ರುಬ್ಬಿಟ್ಟು ಇದರಲ್ಲಿ ಸೇರಿಸ್ಕೋಬೇಕು. ಅಂದ್ರ ಟೇಸ್ಟ್ ತುಂಬಾನೇ ಚೆನ್ನಾಗಿ ಬರುತ್ತೆ. ಇವಾಗ್ಲೇನೆ ಅರಶಿನ ಸೇರಿಸ್ಕೊಳೋಣ. ಈಗ ಚಿಲ್ಲಿ ಚಿಕನ್ ಗೆ ಕಲ್ಲು ಉಪ್ಪು ಹಾಕಿದ್ರನ ಚಿಲ್ಲಿ ಚಿಕನ್ ತುಂಬಾ ಟೇಸ್ಟ್ ಬರೋದು. ದೀಪ ಕುಟ್ಟಿದ ಮಸಾಲೆನ ಸ್ವಲ್ಪ ಸ್ವಲ್ಪ ಒಂದು ಸ್ಪೂನ್ ಅಷ್ಟು ಹಾಕೊಂಡು ಸಾಕು. ನೋಡಿದೆ ದೀಪ, ನಾನು ಮಸಾಲೆ ಹಾಕಿದ್ದು ಇಷ್ಟ ಅರ್ಧ ಬೆಂದಾದ್ಮೇಲೆ ಚಿಲ್ಲಿ ಪೇಸ್ಟ್ ಆಮೇಲೆ ಮಸಾಲೆ ಉಪ್ಪು ಖಾರ ಅರಶಿನ ಹಾಕೊಂಡ್ಬಿಟ್ರ ಚಿಲ್ಲಿ ಚಿಕನ್ ರೆಡಿ. ದೀಪ ನಿಮ್ಗೆ ತಿನ್ಲಿಕ್ಕೆ ಒಂದ್ ಪೀಸ್ ಹಾಕೊಡ್ತೀನಿ, ಟೇಸ್ಟ್ ಹೆಂಗೈತಂತ ನೋಡು. ಆಹಾ, ಸ್ಮೆಲ್ ಅಂತೂ ಚೆನ್ನಾಗೈತೆ, ಟೇಸ್ಟ್ ಮಾಡಿ ಹೇಳ್ತೀನಿ.
ಖಾರ ಖಾರ ಸೂಪರ್ ಆಗೈತೆ. ಚಿಕನ್ ಅಂತೂ ಬಹಳ ಚೆನ್ನಾಗಿ ಬೆಂದಿದೆ. ಮತ್ತೆ ಹಾಕಿರೋ ಪೌಡ್ರು ಚೆನ್ನಾಗಿ ಸ್ಮೆಲ್ ಕೊಡತ್ತೆ. ಮತ್ತೇನ್ ಮಾಡ್ಲಿಕ್ಕತ್ತೀಯ ಚಿಕ್ಕಮ್ಮ? ಚಿಲ್ಲಿ ಚಿಕನ್ ಆತು ಇವಾಗ. ಚಿಕನ್ ಸಾರ್ ಮಾಡ್ಬೇಕಂತಂದ್ ಒಂದ್ ಪಾತ್ರ ನಾವ್ ಒಲೆ ಮೇಲೆ ಇಟ್ಕೊಂಡ್ರೆ ಈ ರೀತಿ, ನಂತರ ಎಣ್ಣೆನ ಇಷ್ಟ ಹಾಕೋಬೇಕು. ಎಣ್ಣೆ ನೋಡು ಸ್ವಲ್ಪ ಬಿಸಿ ಆದ್ಮೇಲೆ ಇವು ಹೆಚ್ಚಿರ್ತಕ್ಕಂತ ಈರುಳ್ಳಿನ ಹಾಕಿ ಸ್ವಲ್ಪ ಫ್ರೈ ಮಾಡ್ಕೋಬೇಕು. ನೋಡ್ದಿಪ್ಪ ಇಷ್ಟು ಫ್ರೈ ಆದ್ಮೇಲೆ ಈರುಳ್ಳಿ, ನಂತರ ಶುಂಠಿ ಪೇಸ್ಟ್ನ ಹಾಕೋಬೇಕು. ನಂತರ ಬಳ್ಳಾರಿ ರುಬ್ಬಿಟ್ಟಿದ್ದಲ್ಲ ನೀನು ಆದ್ಮೇಲೆ, ಅಂದ್ರ ಶುಂಠಿ ಬೆಳ್ಳುಳ್ಳಿ ವಾಸನೆ ಬರ್ತೈತಿ, ಆ ವಾಸನೆ ಬಂದಾದ್ಮೇಲೆ ನಾವು ಚಿಕನ್ ಹಾಕ. ನೋಡ್ದಿಪ್ಪ ಇಷ್ಟು ಮಿಕ್ಸ್ ಆದ್ಮೇಲೆ ಉಪ್ಪು ಹಾಕ್ತೀನಿ. ಆಮೇಲೆ ಖಾರ ಹಾಕ್ಕೊಳ್ತೀನಿ. ಇದೇ ಟೈಮ್ನಾಗ ನಾವು ಉಪ್ಪು, ಅರಿಶಿನ, ಆಮೇಲೆ ಖಾರ ಹಾಕಿ ಅರ್ಧ ಬೇಯಿಸ್ಕೊಂಡ್ರೆ ಚಿಕನ್ಗೆ ಉಪ್ಪು ಖಾರ ಚೆನ್ನಾಗಿರ್ತೈತಿ. ಅದಕ್ಕೆ ಈಗ ಮಧ್ಯ ಹಾಕ್ಕೋಬೇಕು. ಈಗಿಷ್ಟೆಲ್ಲ ಹಾಕಿದಲ್ಲ ಖಾರ ಉಪ್ಪು, ಈಗ ಮಸಾಲೆನ ಹಾಕ್ಬೇಕಿತ್ತಲ್ಲ. ಇವಾಗ ಏನಿಲ್ವ, ಇದು ಅರ್ಧ ಬೆಂದಾದ್ಮೇಲೆ ಈ ಮಸಾಲೆನ ಸೇರಿಸ್ಕೋಬೇಕು. ದೀಪ ನೋಡೋ, ರುಬ್ಬಿದ ಮಸಾಲೆನ ನಾನು ಈಗ ಕೆಣಕತ್ತೀನಿ. ಇದ ಟೈಮ್ ಅಲ್ಲೇ ಹಾಕೋಬೇಕು ನೋಡ್ದೀಪ. ಅದು ಎರಡ ಸ್ಪೂನ್ ಹಾಕೋಬೇಕು, ಜಾಸ್ತಿ ಏನು ಹಾಕೋಬೇಡ. ಮಸಾಲೆ ಹಾಕಿದ್ಮೇಲೆ ಎರಡ್ ನಿಮಿಷ ಸ್ವಲ್ಪ ಕುದಿಸ್ಕೋಬೇಕು. ಲಾಸ್ಟ್ ಅಲ್ಲಿ ಕೊತ್ತಂಬರಿ ಸಣ್ಣಗೆ ಒಂದ್ ಸ್ವಲ್ಪ ಕಟ್ ಮಾಡಿ